ಎಲ್ಲಾ ಶಾಸಕರು ಬೇಸರ ಇದೆ ವಿಜೇಂದ್ರ ಬಗ್ಗೆ ವಿಜೇಂದ್ರನ ಒಂದು ರೀತಿ ಸರ್ವಾಧಿಕಾರಿ ದುರಂಕಾರ ಕೆಲವೊಂದು ಮಂತ್ರಿಗಳು ಹೋದ್ರೆ ಕುಂಡಲ ಕುರ್ಚಿ ಇರೋದಿಲ್ಲ ವಿಜೇಂದ್ರ ಮುಂದೆ ಆ ಏನು ನಡೆದಿಲ್ಲ ಯಾಕ ಅವರೆಲ್ಲ ನುಂಕೊಂಡಿದ್ದಾರೆ ಯಾಕ ನುಂಕೊಂಡಾರ ಅಧಿಕಾರ ಕುರ್ಚಿ ನಾವಪ್ಪ ನಾನು ಅಡ್ಜಸ್ಟ್ ಆಗಿದ್ರು ಹೇಳ್ತಾರಲ್ಲ ಮಂತ್ರಿ ಮಾಡಿದ್ರೆ ಇರೋದ್ರಿಂದ ವಿಜೇಂದ್ರ ಕೆಲವೊಂದು ನಕಲಿ ಫೇಸ್‌ಬುಕ್ ಇದೆ ಅದರಲ್ಲಿ ಹಾಕ್ಸ್ತಾನೆ ಏನು ಅಂತ ಹೇಳಿ ಯತ್ನಾಳರಿಗೆ ಒಂದು ವೇಳೆ ಯಡೂರಪ್ಪನವರು ಒಂದು ಮಂತ್ರಿ ಸ್ಥಾನ ಕೊಟ್ಟು ಬಿಟ್ಟಿದ್ರೆ ಇಂದ್ರಚಂದ್ರ ಅಂತ ಹೊಗಳ್ತಿದ್ರು ನೀವೇ ಮಾಧ್ಯಮದವರು ಬಿಜಾಪುರದ ಜಿಲ್ಲಾದವರು ಒಂದು ಸಲರೆ ನಾನು ಮಂತ್ರಿ ಆಗೋ ಆಸೆ ಇದೆ ನಾನು ಮಂತ್ರಿ ಆಗಿ ನಾನು ಪ್ರಯತ್ನ ಮಾಡಕತ್ತೆ ಅಂತ ಅಂದ್ರೆ ಯಾವುದು ಮಾಧ್ಯಮದಾಗ ಹೇಳಿ ನಾನು ನಿಮ್ಮ ಮುಂದೆ ಯಡೂರಪ್ಪನವರು ಮುಖ್ಯಮಂತ್ರಿ ಆಗಲೇ ಅಂತ ಹೋರಾಟ ಮಾಡಿದ್ವಿ ಆದ್ರೆ ಯಡೂರಪ್ಪನವರು ಹಾದಿನೇ ಬಿಟ್ಟು ಹೋಗ್ಬಿಟ್ಟಾರ ಹಾವುಚೋಳಗಳು ಆ ಮನೆಗೆ ಇದಾವೆ ಹಾವುಚೋಳಗಳೇ ವಿಜೇಂದ್ರ ವಿಜೇಂದ್ರ ಅವರ ಎಲ್ಲ ಕುಟುಂಬದವರು ಪಾಪ ಯಡೂರಪ್ಪನವರಿಗೆ ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಬಿಡುತ್ತಾ ಅಲ್ಲಿ ಇಡೀ ಕುಟುಂಬ ಕಾವೇರಿ ಮನೆಯನ್ನು ಸರ್ಕಾರಿ ಅಧಿಕೃತ ಮುಖ್ಯಮಂತ್ರಿಗಳ ಮನೆಯಾಗ ಎಲ್ಲ ಕುಟುಂಬದವರು ಅವರನ್ನ ಒಂದು ರೀತಿ ಹಿಡಿದಿಟ್ಟುಕೊಂಡು ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಬಹುಶಃ ಯಡೂರಪ್ಪನವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಅವ್ರ ಮನೆಗೆ ಯಾರೂ ಇರ್ತಿದ್ದಿಲ್ಲ ಅವ್ರನ್ನ ಏನು ಅವ್ರನ್ನ ಉಸ್ತುವಾರಿ ನೋಡ್ಕೋರೆ ಅಲ್ಲಿ ಅಡುಗೆ ಮಾಡುವಂಥವ್ರು ಒಬ್ಬರು ಇನ್ನೊಬ್ಬರು ಇರ್ತಿದ್ರು ಅಲ್ಲಿ ಈಗ ಕಾವಿ ಮುಖ್ಯಮಂತ್ರಿ ಆದ ಕೂಡಲೇ ಇಡೀ ಕುಟುಂಬನೇ ಬಂದು ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಸೇರಿಬಿಟ್ಟಾರೆ ಕುಟುಂಬನೇ ಇವತ್ತು ಲೂಟಿ ಮಾಡ್ಲಾಕತ್ತದ ಏನು ಮಾಡ್ತೀರಿ ನನಗೆ ನ ಕಾವುಂಗ ನ ಕಿಲಾವುಂಗ ಇದು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಘೋಷವಾಕ್ಯ ಅವರ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ನಮ್ಮ ಹಿಂದಿನ ಪ್ರಧಾನಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರು ಈ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ ದೇಶದಲ್ಲಿ ಇದನ್ನು ಹೋರಾಟ ಮಾಡ್ಲಾಕತ್ತೀನಿ ನಾನು ನಾನು ವಿರುದ್ಧ ಯಾವುದೇ ಶಿಸ್ತು ಕ್ರಮ ತಗೊಳಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಒಡೆದು ಹೋಗಿದ್ದೀವಿ ವೀರಸೇವರು ಬೇರೆ ಲಿಂಗಾಯತರು ಬೇರೆ ನಮ್ಮ ಎಂ ಬಿ ಪೈಲಟ್ರು ಮಾಡಿದ್ರಲ್ಲ ಲಿಂಗಾಯತರು ಬಸವಣ್ಣ ಆಗಿದ್ದರು ನಮ್ಮ ವಿಜೇಂದ್ರ ಇದ್ರೆ ಎಂದು ಲಿಂಗ ಪೂಜೆ ಮಾಡ್ಕೊಂಡವನು ಪುಣ್ಯಾತ್ಮ ಆ ಚಿತ್ರ ಸ್ವಾಮಿಗಳನ್ನ ಹಿಡ್ಕೊಂಡು ಹಿಂಗೆ ಕೂತಾನೆ ಜನ ಮಾಡ್ಕೋತಾರೆ ವಿಜೇಂದ್ರ ಪೂಜೆ ಬರೇ ನಾಟಕ ಕಂಪ್ನಿ 10 ಕೋಟಿ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿನಾಗ ಲಿಂಗಾಯತ್ರ ಏನದು ಹಿಂಗೆ ಹಿಡ್ಕೊಂಡು ಅಮರ ಗಣ ಏನ್ರದ ಹಾಂ ಅದು ಚಿತ್ರದುರ್ಗ ಸ್ವಾಮಿಗಳು ಅವಾಗ ಚಿತ್ರದುರ್ಗ ಸ್ವಾಮಿಗಳು ನೆನಪು ಬರಲಿಲ್ಲ ಅವ್ರಿಗೆ ಅವಾಗ ಚಿತ್ರದುರ್ಗ ಸ್ವಾಮಿಗಳು ಬಂದರು ಅವ್ರನ್ನ ತೊಗೊಂಡು ಹೊಡೆದ ಗಾಡಿ ಈ ಮೈಸೂರಿಗೆ ಹೋಗಿ ಈಗ ಚಿತ್ರದುರ್ಗ ಸ್ವಾಮಿ ಜೈ ಅಲ್ಲಿ ನಾಡಿನ ಹೇಳಿಲ್ಕಂದು ತುಮಕೂರು ಸಿದ್ಧಲಿಂಗ ಸ್ವಾಮಿ ಜೈ ಇಲ್ಲಿ ಎಲ್ಲ ಆಗ್ಲಿಕ್ಕಂದ್ರೆ ಅಮಿತ್ ಶಾ ಅವ್ರಿಗೆ ಜೈ ಜಾತಿ ನಮ್ಮ ಇವ್ರಿಗೇನು ಹಾಲು ಮತ್ತದವ್ರಿಗೆ ಕೊಡ್ರಿ ಆದಿ ಬಣಿಜ್ಗವರು ಪಂಚಮಸಾಲಿ ಎರಡೂ ಸೇರಿಸ್ತೀನಿ ಅಂತೇಳಿ ಅವರು ಘೋಷಣೆ ಮಾಡಿದ್ರು 2 ಏಕ ಗುಲ್ಬರ್ಗಾದ ಉಪಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಯಡೂರಪ್ಪನವ್ರು ನಾನು ನೆನಪು ಮಾಡಿಕೊಡ್ತೀನಿ ಆದಿ ಬಣಿಜಾರ ಸಮುದಾಯ ಪಂಚಮಸಾಲಿ 2 ಏಕ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಸನ್ಮಾನ ಮಾಡ್ಕೊಂಡಿದ್ದಾರೆ ಚಂದ್ರಶೇಖರ್ ಪಾಟೀಲ್ ಮಗನ ಕಡೆಯಿಂದ ಇವತ್ತು ಎಲ್ಲಿ ಹೋಯ್ತು ಅದನ್ನು ಯಾಕೆ ಮಾಡಲಿಲ್ಲ ಇವತ್ತು ಹಾಲು ಮತದವರಿಗೆ ಕೊಡಬೇಕಾಗಿತ್ತು ಅಲ್ಲಿದ್ದ ಪರಿಶಿಷ್ಟ ಪಂಗಡದ ಪರ್ಸೆಂಟೇಜ್ ಏರಿಸಬೇಕು ಅದರಲ್ಲಿ ಹಾಲು ಮತ ಸೇರಿಸ್ಬೇಕು ಉಳಿದ ವೀರಸೇವ ಲಿಂಗಾಯತರ ಬೇಡಿಕೆಯನ್ನು ಇಟ್ಟಿದ್ದಾರೆ ಮಠದ ಅವರಿಗೂ ಒ ಬಿ ಸಿ ಸೆಂಟ್ರಲ್ಗೆ ರೆಕಮೆಂಡ್ ಮಾಡೋದದ ಇದು ಹೇಗೆ ಸೇರಿಸೋದು ರಾಜ್ಯದ ಮುಖ್ಯಮಂತ್ರಿ ಕೈಗಿದೆ ಇವತ್ತೇ ಮನಸ್ಸು ಮಾಡಿದ್ರೆ ಕೊಡ್ಬೋದು ಆದರೆ ಇನ್ನಾತನ ಜೀವ ಆಗಿಲ್ಲ ಬರೀ ಒಂದು ಲೆಟ್ರ್ ಕೊಟ್ಟು ಕಳಿಸ್ಯಾರ ಲೆಟ್ರ್ನಿಂದ ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗ ಕಾರ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲನೂ ಭಾಳ ಕುತಂತ್ರ ಇದೆ ಇದರ ಹಿಂದೆ ವಿಜೇಂದ್ರ ಮುರುಗೇಶ್ ನಿರಾಣಿ ಒಂದು ದೊಡ್ಡ ಸಂಚು ನಡೆಸ್ಯಾರ ಈ ಸಮುದಾಯವನ್ನು ಮುಗಿಸ್ಬೇಕು ಅನ್ನೋದು ಕೊಡ್ರಿ ಯಾರು ಬೇಡ ಅಂತಾರೆ ಈಗ 21ನೇ ತಾರೀಖೊಳಗೆ ಅಲ್ಲಿ ಘೋಷಣೆ ಮಾಡಿಬಿಡ್ರಿ ಯಡೂರಪ್ಪನವರೇ ನಿಮ್ಗೆ ಸನ್ಮಾನ ಮಾಡ್ತೀವಿ ನಾವು ಭಾಳ ದೊಡ್ಡ ಹಾರ ಹಾಕ್ತೀನಿ ನಾನು ಕೊಡ್ರಿ ಸುಮ್ಮ ಬೋಗಸ್ ಹೇಳಬೇಡ್ರಿ ಬರೇ ಕಣ್ಣು ಒರೆಸೋದು ಕರೆ ಫಸಾಸೋದು ಇದೇ ದಂದ ನಿಮ್ಮ ಕುಟುಂಬದಲ್ಲಿರೋರು ಒಬ್ಬರು ರಾಜಕಾರಣ ಮಾಡಿರಿ ಉಳ್ಕಿದವರೆಲ್ಲರೂ ಸಾಕಷ್ಟು ನಿಮಗೆ ಉದ್ಯೋಗ ಇದೆ ಸಾಕಷ್ಟು ಬೆಂಗಳೂರಿನಾಗ ನಿಮ್ಮ ನೂರಾರು ಮನೆಗಳಿವೆ ಮುಖ್ಯಮಂತ್ರಿಗಳ ಮನೆಯಾಗ ಕೂತು ವಸೂಲಿ ಮಾಡೋ ಕೆಲಸ ಏನು ಮಾಡ್ತಾಯಿದ್ರಿ ವರ್ಗಾವಣೆ ದಂಧೆ ಏನು ಮಾಡ್ತಾಯಿದ್ರಿ ಎಲ್ಲ ನೀವೇ ಮಾಡ್ತಾಯಿದ್ರಿ ಯಡಿಯೂರಪ್ಪನವ್ರಿಗೆ ಪಾಪ ಅವ್ರ ವಯಸ್ಸಾಗಿದೆ ಅವ್ರಿಗೇನೂ ತಿಳಿತಾ ಇಲ್ಲ ಅದರ ದುರುಪಯೋಗ ತೊಗೊಂಡು ನಿಮ್ಮ ಇಡೀ ಕುಟುಂಬ ಮಕ್ಕಳು ಮೊಮ್ಮಕ್ಕಳು ಸುಮಾರು ಒಂದು 30-35 ಜನ ಕಾವೇರಿ ಭವನದಾಗೆ ಕಾವೇರಿ ಗೃಹ ಎದುರಾಗದ್ದಾರೆ ಅದಕ್ಕೆ ಅದನ್ನೆಲ್ಲ ತಿಳ್ಕೊಂಡು ಯಾರ ಬಗ್ಗೆನೂ ಹಗರು ಮಾತಾಡೋದು ಬಿಟ್ಟು ಕುಟುಂಬದಾಗ ಒಬ್ಬರೇ ಇರ್ರಿ ಎಲ್ಲರನ್ನೂ ನೀವು ನಿಮ್ಮ ವ್ಯಾಪಾರ ಸಾಕಾಟ್ 1000 ಕೋಟಿ ರೂಪಾಯಿ ಮಾಡ್ಕೊಂಡಿದ್ದೀರಿ
ಮನೆ ಆರ್ ಎಸ್ ಎಸ್ಗೆ ಹೋಗಿದ್ರಿ, ಇಡೀ ಕುಟುಂಬದವ್ರು ವಿಶೇಷ ವಿಮಾನ ತೊಗೊಂಡು ಎದಕ್ಕೆ ಹೋಗಿದ್ರಿ, ಅಲ್ಲೇನು ಕೆಲಸ ಇತ್ತು, ಅಲ್ಲೇನು ಹಣದ ವ್ಯವಹಾರ ಆಯಿತು, ಇದು ನಾಡಿನ ಜನರಿಗೆ ಗೊತ್ತಾಗಬೇಕಲ್ಲ. ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಇದೆ, ಕುಟುಂಬ ಶಾಹಿ ವಿರುದ್ಧ ನಮ್ಮ ಹೋರಾಟ ಇದೆ. ನಮ್ಮ ಹೋರಾಟ ಏನು ಭಾರತೀಯ ಜನತಾ ಪಾರ್ಟಿ ವಿರುದ್ಧಲ್ಲ, ನಮ್ಮ ಹೋರಾಟ ತತ್ವಾಧಾರಿತವಾದಂಥ ಹೋರಾಟ. ಅದಕ್ಕೆ ಯಡಿಯೂರಪ್ಪನವ್ರು ದೊಡ್ಡದಾರ, ಭಾಳಷ್ಟು ದೊಡ್ಡದಾರ, ಅವ್ರು ಬಿಡ್ರಿ ಅವ್ರಿಗೆ ಮುಕ್ತವಾಗಿ. ಏನಾದರೂ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹೆಸರು ಕೆಡ್ತಾ ಇರೋದು ಅವ್ರ ಪರಿವಾರದಿಂದ, ವಿಶೇಷವಾಗಿ ವಿಜೇಂದ್ರ ಹಸ್ತಕ್ಷೇಪ, ಅವರ ಒಂದು ಎಲ್ಲ ಶಾಸಕರ ಕಂಪ್ಲೇಂಟ್ ಇದೇ ಇದೆ. ವಿಜೇಂದ್ರರ ಮತ್ತು ಇಡೀ ಬಿ ಯಡಿಯೂರಪ್ಪನವ್ರ ಕುಟುಂಬದಿಂದ ಯಡಿಯೂರಪ್ಪನವರ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಹೆಂಗಂದರೆ ಇವತ್ತು ನಿಗಮ ಮಂಡಳಿ ಮಾಡಿದ್ದಾರೆ, ಯಾರು ವಿಜೇಂದ್ರಿಗೆ ರಾತ್ರಿ ವ್ಯವಸ್ಥೆ ಮಾಡೋರು ಎಲ್ಲ ಚೀಲಗಳೆಲ್ಲ ಇವತ್ತು ನಿಗಮ ಮಂಡಳಿ ಅಧ್ಯಕ್ಷರು ಡೈರೆಕ್ಟ್ರುಗಳಾಗ್ಯಾರ, ಯಾರು ಅವ್ರ ಚೀಲಗಳು ರಾತ್ರಿ ವ್ಯವಸ್ಥೆ ಮಾಡೋರು. ಮನೆ ಕಾಶಪ್ಪನವ್ರು ಹೇಳ್ಯಾರಲ್ರಿ,